ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಲವಂಗ ಏಲಕ್ಕಿ ಪರಿಹಾರ ಹೇಗೆ ಮಾಡುವುದು ಮತ್ತು ಯಾವ ರೀತಿ ಮಾಡಬೇಕು, ಪರಿಹಾರ ಮಾಡಿಕೊಳ್ಳುವುದು ಯಾವುದಕ್ಕೋಸ್ಕರ ಪರಿಹಾರ ಮಾಡಿಕೊಳ್ಳಬೇಕು, ಈ ಪರಿಹಾರವನ್ನು ಯಾವ ವಾರ ಮಾಡಬೇಕು ಮತ್ತು ಏನೇನು ಸಾಮಗ್ರಿಗಳು ಬೇಕು ಮತ್ತು ಯಾವ ಫೋಟೋ ಮುಂದೆ ಮಾಡಬೇಕು, ಮಂತ್ರವನ್ನು ಎಷ್ಟು ಸಲ ಹೇಳಿಕೊಳ್ಳಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನಾವು ಯಾರಿಗಾದರೂ ದುಡ್ಡು ಕೊಟ್ಟು ದುಡ್ಡು ಕೊಡದಲೇ ಇರುವಂತಹ ಪ್ರಭಾವಕ್ಕೆ ಅಥವಾ ಬೇಗ ದುಡ್ಡು ಬರದಲೇ ಇರುವಂತಹ ಪರಿಸ್ಥಿತಿಗೆ ದಾನ ಧರ್ಮ ಮಾಡಿದರೆ ನಮ್ಮ ತಲೆ ಕಾಯುತ್ತೆ ಅಂತಾರಲ್ಲ, ಅದೇ ರೀತಿ ದಾನ ಧರ್ಮ ಮಾಡಿದರೆ ದೇವರು ನಮ್ಮ ತಲೆ ಕಾಯುತ್ತಾನೆ ಅಂತಾನೆ ಹೇಳ್ಬೋದು. ಈ ಪರಿಹಾರ ಮಾಡುವುದರಿಂದ ನರದೃಷ್ಟಿ ಚೋಡದೃಷ್ಟಿನೂ ಸಹ ದೂರ ಆಗುತ್ತದೆ. ಯಾರಿಗಾದರೂ ಕೊಟ್ಟ ದುಡ್ಡು ಬರದಲೇ ಇದ್ದಾಗ ಈ ಉಪಾಯ ಮಾಡಿದರೆ ಅದ್ಭುತವಾದ ಉಪಯೋಗವಾಗುತ್ತದೆ ಅಂತಾನೆ ಹೇಳಬಹುದು. ಯಾವುದೇ ಒಂದು ತಂತ್ರ ಮಂತ್ರ ಪರಿಹಾರ ಮಾಡುವುದಕ್ಕೂ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಈ ಉಪಾಯವನ್ನು ಹೆಣ್ಣು ಮಕ್ಕಳಾದ್ರೂ ಮಾಡ್ಬೋದು, ಗಂಡು ಮಕ್ಕಳಾದ್ರೂ ಮಾಡ್ಬೋದು. ಯಾರು ಇಂಥವರೇ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಏನಿಲ್ಲ. ಹೆಣ್ಣಾದ್ರೂ ಮಾಡ್ಬೋದು, ಗಂಡು ಮಕ್ಕಳಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಲಕ್ಷ್ಮೀ ಗಣಪತಿ ಅಥವಾ ಲಕ್ಷ್ಮೀ ನಾರಾಯಣ ಯಾವ್ದಾದ್ರು ಫೋಟೋ ಮುಂದೆ ಮಾಡಬೇಕು. ಲಕ್ಷ್ಮೀ ಗಣಪತಿ ಅಥವಾ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಸರಸ್ವತಿ ಗಣಪತಿ ಇದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ಲಕ್ಷ್ಮೀ ಗಣಪತಿ ಫೋಟೋ ಮುಂದೆ ಆದ್ರೂ ಪರವಾಗಿಲ್ಲ. ಈ ತಂತ್ರ ಮಾಡುವುದಕ್ಕೆ ಈ ಉಪಾಯ ಮಾಡ್ತೀವಲ್ಲ, ಈ ಉಪಾಯ ಮಾಡ್ಬೇಕಾದ್ರೆ ನಾವು ಬರೀ ನೆಲದ ಮೇಲೆ ಕುತ್ಕೋಬಾರ್ದು. ಏನಾದ್ರೂ ನೆಲದ ಮೇಲೆ ಒಂದು ಮ್ಯಾಟೋ ಅಥವಾ ಏನಾದ್ರೂ ಒಂದು ಬಟ್ಟೆ ಕ್ಲಾತ್ ಹಾಕೊಂಡಾದ್ರೂ ಕುತ್ಕೊಂಡು ಮಾಡುವಂತಹದ್ದು. ಬರೀ ನೆಲದ ಮೇಲೆ ಕೂತು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಈ ಉಪಾಯ ಮಾಡ್ಬೇಕಾದ್ರೆ ಬರೀ ನೆಲದ ಮೇಲೆ ಕುತ್ಕೋಬಾರ್ದು. ಮ್ಯಾಟು ಅಥವಾ ಏನಾದ್ರೂ ಬಟ್ಟೆ ಕ್ಲಾತನ್ನ ಹಾಕೊಂಡು ಕುತ್ಕೊಂಡು ಈ ಉಪಾಯ ಮಾಡಬೇಕು. ಶುಕ್ರವಾರನೇ ಮಾಡುವಂತಹ ಅದ್ಭುತವಾದ ಉಪಾಯವಾಗಿದೆ ಅಂತಾನೆ ಹೇಳಬಹುದು. ಇದನ್ನ ಬೇರೆ ಯಾವ ದಿನನೂ ಮಾಡಬಾರ್ದು, ಶುಕ್ರವಾರನೇ ಮಾಡಬೇಕು. ಈ ಉಪಾಯ ಮಾಡ್ಬೇಕಾದ್ರೆ ಶುಕ್ರವಾರನೇ ಆಗಿರ್ಬೇಕು ಅಂತಾನೆ ಹೇಳ್ಬೋದು. ಈ ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಲವಂಗ, ಏಲಕ್ಕಿ, ಹಳದಿ ಬಟ್ಟೆ, ಲಕ್ಷ್ಮೀ ಗಣಪತಿ ಫೋಟೋ, ಒಂದು ದೀಪ, ಎರಡು ಬತ್ತಿ. ಹಸುವಿನ ತುಪ್ಪನೇ ಆಗಬೇಕು, ಬೇರೆ ಯಾವುದು ಆಯಿಲ್ ಏನು ಯೂಸ್ ಮಾಡಬಾರ್ದು, ಬೇರೆ ತುಪ್ಪ ಆಗಬಾರ್ದು, ಹಸುವಿನ ತುಪ್ಪನೇ ಆಗಬೇಕು. ಲಕ್ಷ್ಮೀ ಗಣಪತಿ ಫೋಟೋ ಮುಂದೆನೆ ಮಾಡಬೇಕು. ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹದ್ದು. ಲಕ್ಷ್ಮೀ ಗಣಪತಿ ಅಥವಾ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಗಣಪತಿ ಫೋಟೋ ಆದರೂ ಪರವಾಗಿಲ್ಲ ಅಥವಾ ಲಕ್ಷ್ಮೀ ನಾರಾಯಣ ಫೋಟೋ ಆದರೂ ಪರವಾಗಿಲ್ಲ. ಈ ಮಂತ್ರವನ್ನು 108 ಸಲ ಪಠನೆ ಮಾಡಬೇಕು. ಈ ಮಂತ್ರ ಆಯ್ತಲ್ಲ, ಆ ಮಂತ್ರವನ್ನು 108 ಸಲ ಪಠನೆ ಮಾಡಬೇಕು. ಎಲ್ಲ ವಿಷಯವನ್ನು ತಿಳಿಸಿಕೊಡುತ್ತೇನೆ ಅಂತಲೇ ಹೇಳ್ಬೋದು. 108 ಸಲ ಪಠನೆ ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ತಿಳಿಸಿಕೊಡ್ತಿದ್ದೇನೆ. ದೀಪಕ್ಕೆ ಎರಡು ಬತ್ತಿ, ಈ ದೀಪ ಇದೆಯಲ್ಲ, ಈ ದೀಪಕ್ಕೆ ಒಂದು ಬತ್ತಿ ಯಾವತ್ತೂ ಹಾಕ್ಬಾರ್ದು. ಯಾವುದೇ ಒಂದು ದೀಪಕ್ಕೆ ಹಾಕ್ಬೇಕಾದ್ರೂ ಎರಡು ಬತ್ತಿನೇ ಹಾಕ್ಬೇಕು, ಒಂದು ಬತ್ತಿ ಹಾಕಿ ದೀಪ ಉರಿಸ್ಬಾರ್ದು. ಎರಡು ಬತ್ತಿ ಹಾಕಿ ಹಸುವಿನ ತುಪ್ಪದಲ್ಲಿ ದೀಪ ಹಚ್ಚಬೇಕು. ನಾನು ಇವಾಗ ಆಲ್ರೆಡಿ ಹಸುವಿನ ತುಪ್ಪ ಹಾಕಿದ್ದೀನಿ ಆ ಬತ್ತಿಗೆ, ದೀಪಕ್ಕೆ ಹಸುವಿನ ತುಪ್ಪ ಹಾಕಿ ದೀಪ ಅಂಟಿಸ್ಬೇಕು. ಈ ರೀತಿ ದೀಪ ಅಂಟಿಸ್ಬೇಕು. ಯಾವುದೇ ನಾವು ಒಂದು ಪೂಜೆ ಮಾಡಬೇಕಾದ್ರೂ ದೀಪಕ್ಕೆ ಒಂದು ಬತ್ತಿ ಹಾಕಿ ಪೂಜೆ ಮಾಡಬಾರ್ದು, ದೀಪ ಅಂಟಿಸ್ಬಾರ್ದು. ಎರಡು ಬತ್ತಿ ಹಾಕಿನೇ ದೀಪ ಅಂಟಿಸ್ಬೇಕು, ಒಂದು ಬತ್ತಿ ಹಾಕಿ ಹಚ್ಚಬಾರ್ದು, ಅಂಟಿಸ್ಲೂಬಾರ್ದು ಅಂತಾನೆ ಹೇಳ್ಬೋದು. ಆ ಹಸುವಿನ ತುಪ್ಪ ಎರಡು ಬತ್ತಿ ಹಾಕಿ ಹಸುವಿನ ತುಪ್ಪದಲ್ಲಿ ದೀಪ ಹಚ್ಚಿ, ಒಂದು ಏಲಕ್ಕಿ ಒಂದು ಲವಂಗನ, ಒಂದು ಏಲಕ್ಕಿ ಮತ್ತು ಒಂದು ಲವಂಗ. ಈ ಒಂದು ಏಲಕ್ಕಿ ಒಂದು ಲವಂಗ ಇದೆಯಲ್ಲ, ಈ ಒಂದು ಏಲಕ್ಕಿ ಮತ್ತು ಒಂದು ಲವಂಗನ ಬಲಗೈನಲ್ಲಿ, ಇದು ಬಲಗೈ, ಸಾರಿ, ಇದು ಬಲಗೈನಲ್ಲಿ ಇಟ್ಟುಕೊಂಡು ಎಡಗೈ ಮುಚ್ಚಿಕೊಡ್ಬೇಕು. ಈ ಬಲಗೈನಲ್ಲಿ ಇಟ್ಕೊಂಡಿರ್ತೀನಲ್ಲ, ಈ ಬಲಗೈನಲ್ಲಿ ಇಟ್ಕೊಂಡಿದ್ದನ್ನು ಎಡಗೈನಲ್ಲಿ ಮುಚ್ಚಿಕೊಂಡು ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಈ ಓಂ ಮಹಾಲಕ್ಷ್ಮೀ ನಮಃ ಅನ್ನೋದನ್ನು ಮಂತ್ರವನ್ನು 108 ಸಲ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ಈ 108 ಸಲ ಈ ಲವಂಗ ಮತ್ತು ಏಲಕ್ಕಿ ಇದೆಯಲ್ಲ, ಈ ಲವಂಗ ಮತ್ತು ಏಲಕ್ಕಿನ ಬಲಗೈನಲ್ಲಿ ಈ ಥರ ಇಟ್ಕೊಂಡು ಅದನ್ನು ಎಡಗೈನಲ್ಲಿ ಮುಚ್ಚಿಕೊಂಡು 108 ಸಲ ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಒಂದು ಮಂತ್ರವನ್ನು 108 ಸಲ ಪಠನೆ ಮಾಡಬೇಕು, ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ನಮ್ಮ ಕೆಲಸ ಆಗುವುದನ್ನು ಹೇಳಿಕೊಂಡು ನಮಗೇನು ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಜಾಬ್ದ ಆಗಲಿ, ಏನೋ ಒಂದು ವ್ಯವಹಾರ, ವ್ಯಾಪಾರದ್ದು, ಮನೆಯದು, ಒಂದು ಸೈಡ್ದು, ಹಣಕಾಸಿಂದು, ಯಾವುದೋ ಒಂದು ಯಾವುದಾದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸಿನ ನಮಗೇನು ಬೇಡಿಕೆ ಇರುತ್ತೋ ಆ ಬೇಡಿಕೆನ ಹೇಳ್ಕೊಂಡು ಆ ಮಂತ್ರ ಹೇಳ್ಕೊಂಡು 108 ಸಲ ಅದನ್ನು
ಕೆಲಸ ಆಗುವುದನ್ನು ಹೇಳಿಕೊಂಡು ಹಳದಿ ಕ್ಲಾತ್ಗೆ ಹಾಕಿ ಗಂಟಾಕ್ಬೇಕು. ಈ ಒಂದು ಏಲಕ್ಕಿ ಒಂದು ಲವಂಗ ಇರದೆಲ್ಲ ಈ ಇದನ್ನು ಎರಡನ್ನು ಅದರೊಳಗೆ ಹಾಕ್ಬಿಟ್ಟು ಗಂಟಾಕ್ಬೇಕು. ಈ ರೀತಿ ಗಂಟಾಕಿ ಇದಕ್ಕೆ ಕವಡೆ ಸಂಬ್ರಾಣಿ ಹೊಗೆ ಕೊಟ್ಟು ಅಥವಾ ಊದುಗಡ್ಡಿ ಕವಡೆ ಸಂಬ್ರಾಣಿ ಹೊಗೆ ಕೊಟ್ಟು ದೇವರ ಫೋಟೋ ಮುಂದೆ ಇಟ್ಟು ನಮಗೆ ಆಗುವಂತಹ ಕೆಲಸ ಬೇಗ ಪರಿಪೂರ್ಣವಾಗಿ ಮಾಡಿಕೊಡಮ್ಮ ಮಾಡಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಅಂದರೆ ನಾವೇನೋ ಒಂದು ಕೋರಿಕೊಂಡಿರ್ತೀವಲ್ಲ, ಆ ಮಹಾ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಂಡು ಬಲಗೈಲಿ ಇಟ್ಕೊಂಡು ಆ ಮಂತ್ರವನ್ನು ಹೇಳಬೇಕಾದ್ರೆ ನಮ್ಮ ಕೋರಿಕೆ ಏನಾದರೂ ಒಂದು ಇರುತ್ತಲ್ಲ, ಆ ಕೋರಿಕೆ ಹೇಳ್ಕೊಡ್ಬೇಕಾದ್ರೆ ಇದನ್ನು ನಂತರ ಗಂಟಾಕಿ ಲಕ್ಷ್ಮೀ ಗಣಪತಿ ಫೋಟೋ ಮುಂದೆ ಅಥವಾ ಲಕ್ಷ್ಮೀನಾರಾಯಣ ಫೋಟೋ ಮುಂದೆ ಇಟ್ಟು ನಮ್ಮ ಕೋರಿಕೆಯನ್ನು ಬೇಗ ನೆರವೇರಿಸ್ಕೊಡಪ್ಪ ನೆರವೇರಿಸ್ಕೊಡಮ್ಮ ಅಂತ ಹೇಳಿ ಪರಿಪೂರ್ಣವಾಗಿ ಮಾಡಿ ಕೊಡಮ್ಮ ಎಂದು ಪ್ರಾರ್ಥನೆ ಮಾಡಬೇಕು. ಇದನ್ನು ಡಬ್ಬದಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಡಬೇಕು. ಡಬ್ಬದಲ್ಲಾದರೂ ಪರವಾಗಿಲ್ಲ, ಅಥವಾ ನಮ್ಮ ಪರ್ಸ್ ಬ್ಯಾಗ್ ಅಂತ ಬರ್ತಲ್ಲ ಆ ಬ್ಯಾಗಲ್ಲಾದರೂ ಇಡಬೇಕು. ಶುಕ್ರವಾರನೇ ಮಾಡಬೇಕು, ಬೇರೆ ದಿನ ಮಾಡಬಾರ್ದು. ನಂತರ ಒಂದು ತಿಂಗಳು ಇಟ್ಟುಕೊಂಡು ನಂತರ ಹರಿಯೋ ನೀರಿಗೆ ಇದನ್ನು ಬಿಡಬೇಕು. ಇದನ್ನು ಒಂದು ತಿಂಗಳು ಈ ಥರ ಇಟ್ಕೊಂಡು ನಂತರ ಹರಿಯೋ ನೀರಿಗೆ ಬಿಡಬೇಕು, ನಿಂತಿರೋ ನೀರಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಶುಕ್ರವಾರನೇ ಮಾಡಬೇಕು, ಬೇರೆ ಯಾವ ದಿನವೂ ಮಾಡಬಾರ್ದು. ಅಂದರೆ ಹೇಳಿದ್ನಲ್ಲ ಮೊದಲನೇ, ಶುಕ್ರವಾರನೇ ಮಾಡಬೇಕು, ಬೇರೆ ಯಾವ ದಿವಸನೂ ಮಾಡಬಾರ್ದು. ಈ ಉಪಾಯ ಶುಕ್ರವಾರನೇ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತದೆ, ಅದೃಷ್ಟ ಆಗುತ್ತದೆ ಅಂತಲೇ ಹೇಳಬಹುದು. ಬೇರೆ ಯಾವ ದಿನವೂ ಮಾಡಬಾರ್ದು. ಈ ಉಪಾಯ ಮಾಡೋದರಿಂದ ಸ್ವಲ್ಪ ಸ್ವಲ್ಪನೇ ಉಪಯೋಗ ಕಾಣುತ್ತದೆ. ಅಂದರೆ ನಾವೇನಾದ್ರು ಬೇಡ್ಕೊಂಡು ಕೋರ್ಕೊಂಡು ಏನಾದ್ರು ಮಾಡಿರ್ತೀವಲ್ಲ, ಅದು ಸ್ವಲ್ಪ ಸ್ವಲ್ಪನೇ ನಮಗೆ ಉಪಾಯ ಕಾಣುತ್ತದೆ ಅಂತಲೇ ಹೇಳ್ಬೋದು. ಮಂತ್ಲಿ ಪೀರಿಯಡ್ಸ್ ಟೈಮ್ನಲ್ಲಿ ಮಾಡಬಾರ್ದು. ಅಂದರೆ ನಮ್ಮ ಮಂತ್ಲಿ ಪೀರಿಯಡ್ಸ್ ಟೈಮ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹರಿಯೋ ನೀರಿಗೆ ಬಿಡಬೇಕು, ನಿಂತಿರೋ ನೀರಿಗೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ತಿಂಗಳಿಗೆ ಒಂದು ಸಲ ಬೇಕಾದರೂ ಮಾಡ್ಬೋದು. ಅಂದರೆ ನಮ್ಮದು ಪರಿಪೂರ್ಣ ನಾವು ಅಂದ್ಕೊಂಡು ಬೇಡಿಕೆ ಇರುತ್ತಲ್ಲ, ಆ ಪರಿಪೂರ್ಣ ನೆರವೇರುವವರೆಗೂ ಮಾಡ್ಬೋದು. ತಿಂಗಳು ಒಂದು ಸಲ ಮಾಡಬೇಕು ಮಾಡಿದ್ರೂ ಪರವಾಗಿಲ್ಲ. ಆ ಮಾಡಿದಂತಹ ನಂತರ ಒಂದು ತಿಂಗಳು ಇಟ್ಕೊಂಡು ಅದು ಹರಿಯೋ ನೀರಿಗೆ ಬಿಡಬೇಕು. ಪ್ರತಿಫಲ ಸಿಗೋವರೆಗೂ ಮಾಡ್ಬೋದು. ಅಂದರೆ ನಮ್ಗೆ ಎಷ್ಟು ದಿವಸದೊಳಗೆ ಪ್ರತಿಫಲ ಸಿಗುತ್ತೋ ಅಷ್ಟು ದಿವಸದವರೆಗೂ ಮಾಡ್ಬೋದು. ಹರಿಯೋ ನೀರಿಗೆ ಸಿಗ್ದಲೇ ಇದ್ದರೆ 6 ತಿಂಗಳವರೆಗೂ ಒಂದು ಡಬ್ಬ ಒಂದು ಕಡೆ ಸೈಡ್ನಲ್ಲಿ ಡಬ್ಬಕ್ಕೆ ಹಾಕಿ ಇಡ್ಬೋದು. ಅಂದರೆ ನಮ್ಗೆ ಹರಿಯೋ ನೀರು ಸಿಗಲ್ಲ ಅಂತ ಅನ್ಕೊಳ್ಳಿ, ಹರಿಯೋ ನೀರು ಸಿಗ್ದಲೇ ಇದ್ದಂತಹ ಸಂದರ್ಭದಲ್ಲಿ 6 ತಿಂಗಳು ಈ 6 ಮಂತ್ಸ್ ಇರುತ್ತಲ್ಲ, ಆ 6 ಮಂತ್ಸು ಒಂದು ಡಬ್ಬಕ್ಕೆ ಒಂದು ಕಡೆ ಸೈಡ್ಗೆ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಒಂದು ಕಡೆ ಸೈಡ್ಗೆ ಅದು ನೋಡಬಾರ್ದು, ಅದನ್ನು ನೋಡ್ದಂಗೆ ಒಂದು ಕಡೆ ಸೈಡಲ್ಲಿ ಇಡಬೇಕು. ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಭದ್ರಕಾಳಿ ಅಮ್ಮನವರ ಆರಾಧಕರು, ಕರುನಾಡಿನ ಹೆಸರಾಂತ ಜ್ಯೋತಿಷಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನುಡಿದಂತೆ ನಡೆಯುವುದು ಉಚಿತ ಜ್ಯೋತಿಷ್ಯ, ಖಚಿತ ಪರಿಹಾರ. ಸಮಸ್ಯೆ ಎಂತಹದ್ದೇ ಇರಲಿ, ಸರ್ವ ಸಮಸ್ಯೆಗೆ ಕ್ಷಣಾರ್ಧದಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಗಂಡ ಪರಸ್ತ್ರೀ ನಂಬಿದ್ದರೆ ಶತ್ರುನಾಶ, ವಾಮಾಚಾರ, ಸರ್ವ ಸಮಸ್ಯೆಗೆ ಭದ್ರಕಾಳಿ ದೇವಿ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಶ್ರೀ ರಮೇಶ್ ಭಟ್ ಇವರ ದೂರವಾಣಿ ಸಂಖ್ಯೆ 9900088666. ಈ ರೀತಿ ಮಾಡುವುದರಿಂದ ನಮ್ಗೆಲ್ಲ ಒಂದು ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತದೆ, ಶುಭಕರವಾಗುತ್ತದೆ ಅಂತಾನೆ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.